ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಂದರೆ 10:20 ಏನೋ ಆಗ್ತಾ ಇದೆ. ಸ್ನಾನ ಮಾಡ್ಕೊಂಡು ಬಂದೆ, ಹುದ್ದೆ ಹುದ್ದೆ ಇದೆ. ಹಾಗೆ ಇವತ್ತು ಶನಿವಾರ, ಡೇಟ್ ಬಂದುಬಿಟ್ಟು 19. ನನ್ನ ಮಗಳಿಗೆ ಇವತ್ತು ಫುಲ್ ಡೇ ಆಫ್ ಡೇ ಅಂತ ನನಗೆ ಗೊತ್ತಿಲ್ಲ. ಸ್ಯಾಟರ್ಡೇ ಅಲ್ವಾ, ಮಳೆ ಇದ್ದಾಗ ರಜೆ ಇತ್ತು ಅವರಿಗೆ, ಸೊ ಅದಕ್ಕೆ ಸ್ಯಾಟರ್ಡೇ ಫುಲ್ ಡೇ ಮಾಡಿದ್ದಾರೆ. ಅದರಲ್ಲಿ ಇವತ್ತು 19 ನನಗೆ ಗೊತ್ತಿಲ್ಲ, ಟಿಫಿನ್ ಇದೆಯಾ ಇಲ್ವಾ ಅಂತ ನಾನು ಅವಳಿಗೆ ಕೊಟ್ಟು ಕಳಿಸಲಿಲ್ಲ. ಹಾಗೆ ಅವಳನ್ನ ಬಸ್ಗೆ ಹತ್ತಿಸ್ಬೇಕಾದ್ರೆ ಬಸ್ಸಲ್ಲಿ ಇರ್ತಾರಲ್ವ, ಅವ್ರು ಕೇಳಿದ್ರು ಟಿಫಿನ್ ಇಲ್ವಾ ಅಂತ. ನಾನು ಅಂದರೆ ಮತ್ತೆ ಹೋಗಿ ಕೊಡ್ತೇನೆ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇವತ್ತು ಅವ್ರಿಗೆ ಆಫ್ ಡೇಯಾ ಫುಲ್ ಡೇಯಾ ಅಂತ, ಬಟ್ ಆಮೇಲೆ ಚಾರ್ಟಲ್ಲಿ ನೋಡಬೇಕಾದ್ರೆ 19 ಇಲ್ಲ ಅಂತ ಇದೆ. ಹಾಗೆ ನಿನ್ನೆ ನೋಡಿದ್ದೆ, ಅದ್ರಲ್ಲಿ 19 ಇಲ್ಲ ಅಂತ ಇತ್ತು. ಬಟ್ ಆದರೂ ಅವರು ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ. ಸ್ಕೂಲಿಗೆ ಫೋನ್ ಮಾಡುವಂತ ಅನಿಸ್ತು, ಮತ್ತೆ ಬೇಡ ಅಂತ ಅನಿಸ್ತು, ನೋಡೋಣ. ಹಾಗೆ ಏನಾದಿದ್ರೆ ಅವರೇ ಕಾಲ್ ಮಾಡಿ ಹೇಳ್ತಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ಏನೋ ಸ್ನಾನ ಎಲ್ಲ ಮುಗಿಸಿ ಬರುವಂತ ಆಯಿತು. ಇವಾಗ ಸ್ನಾನ ಎಲ್ಲ ಆಯಿತು, ಇನ್ನು ಮುಂದಿನ ಕೆಲಸ ಮಾಡಬೇಕಷ್ಟೇ. ಓಕೆ, ಹೊರಗೆ ಹೋಗಿ ನೋಡ್ಕೊಂಡು ಬಂದೆ. ಅಂದರೆ ಇವ್ರ ಗಾಡಿಯಲ್ಲಿ ಏನೋ ಶಬ್ದ ಆಗ್ತಾ ಇತ್ತು, ಮೇ ಬಿ ಇಲ್ಲಿ ಒಳಗಿದೆಯಾ ಏನ ಅಂತ ಗೊತ್ತಿಲ್ಲ ನನಗೆ. ಬಟ್ ನಾನು ಓಪನ್ ಮಾಡೋಕ್ಕೆ ಹೆದರಿಕಾಯಿತು, ಹಾವೇನಾದರೂ ಇದ್ದರೆ ಅಂತ. ಹಾಗೆ ಬಿಟ್ಟು ಬಂದೆ ಒಳಗಡೆ. ದೀಪಾವಳಿಗೆ ನಿಮ್ದೆಲ್ಲ ಶಾಪಿಂಗ್ ಆಯಿತಾ ಅಂತ ಹೇಳಿ ನನಗೆ, ಆಗಿದೆಯಾ ಇಲ್ವಾ ಅಂತ. ನನಗೆ ಗೊತ್ತಿಲ್ಲ ನಾನು ಮಾಡ್ತೀನಾ ಇಲ್ವಾ ಅಂತ, ಪ್ರಾಪರಾಗಿ ಏನು ಮೊದಲ ಐಡಿಯಾನೇ ಇಲ್ಲ. ಇನ್ನು ಸ್ವಲ್ಪ ದಿವಸ ಇದೆ ದೀಪಾವಳಿಗೆ. ಹಾಗೆ ನನ್ನ ಮಗಳಿಗೆ ಡ್ರೆಸ್ ಇದೆ, ನನಗೆ ಸಾರಿ ತುಂಬಾ ಇದೆ, ಯಾವುದು ಹೋಲಿಸಲಿಲ್ಲ ಹಾಗೆ ಇದೆ. ಒಂದು ಹೊರಗಡೆ ತೆಗೆದಿಟ್ಟಿದ್ದೀನಿ ನಾನು, ಮೇ ಬಿ ನಿಮ್ಗೆ ಕಾಣುತ್ತೆ ಇಲ್ವೋ ಗೊತ್ತಿಲ್ಲ. ಒಂದು ನಿಮಿಷ ಲೈಟ್ ಹಾಕೋಣ. ನೋಡಿ ಇದು ಗ್ರೇ ಆ್ಯಂಡ್ ತೋರಿಸ್ತೀನಿ ನೋಡಿ, ಇದೊಂದು ಸಾರಿ ಇದೆ, ಅಂದರೆ ಹೊಲಿಸ್ಲಿಲ್ಲ ನಾನು, ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಲೆಹೆಂಗಾ ಮಾಡಬೇಕು ಅಂತ ಇದ್ದೀನಿ, ಅಂದರೆ ನನ್ನ ಮಗಳಿಗೆ ಇದರಲ್ಲಿ ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ಇನ್ನೂ ಒಂದು ಇದೆ ಯೆಲ್ಲೋ ಕಲರಲ್ಲಿ, ಯೆಲ್ಲೋ ಮತ್ತು ಪರ್ಪಲ್ ಕಲರಲ್ಲಿ, ನೋಡೋಣ. ಯಾವುದಾದ್ರೂ ಒಂದು ಹೊಲಿಸ್ಬೇಕು ಅಂತ ಇದ್ದೀನಿ, ಇಲ್ಲ ಅಂದರೆ ರೆಡಿಮೇಡ್ ಏನಾದರೂ ತಗೋತೀನಿ. ಓಕೆ, ಇವತ್ತಿನ ಕೆಲಸನ ಇನ್ನೂ ಶುರು ಮಾಡಬೇಕಷ್ಟೇ. ಬೆಡ್ ಎಲ್ಲ ಹಾಗೆ ಇದೆ, ಏನೂ ಮುಟ್ಲಿಲ್ಲ. ಇವಾಗ ನನಗೆ ಇಯರಿಂಗ್ಸ್ ಹಾಕಬೇಕು. ಅಂದರೆ ನಾನು ಇಯರಿಂಗ್ಸ್ ಹಾಕಿರಲಿಲ್ಲ, ಏನಕ್ಕೆ ಅಂತಂದರೆ ಸ್ವಲ್ಪ ನೋವಿತ್ತು ನನ್ನ ಕಿವಿಯಲ್ಲಿ, ಅದಕ್ಕೆ ಹಾಗೆ ತೆಗೆದಿಟ್ಟಿದ್ದೆ, ಹಾಕಿರಲಿಲ್ಲ. ಇವಾಗ ಹಾಕಬೇಕು, ಇಲ್ಲಾಂದರೆ ಒಂಥರ ಕಾಣುತ್ತೆ, ಬೋರ್ ಕಾಣುತ್ತೆ ಒಂಥರ. ಹೇ ಫ್ರೆಂಡ್ಸ್, ನಾನು ಆವಾಗ ನಿಮಗೆ ಹೇಳಿದೆ ನನ್ನ ಮಗಳಿಗೆ ಟಿಫಿನ್ ಕಳಿಸಲಿಲ್ಲ ಅಂತ. ಹಾಗೆ ಇವಾಗ ಹೋಗಿ ಕೊಟ್ಟು ಬಂದೆ, 1 ಗಂಟೆಗೆ ಹೋದೆ ಇಲ್ಲಿಂದ, ಓಡ್ಕೊಂಡು ಹೋದೆ. 15 ಮಿನಿಟ್ಸ್ ಕೂಡ ಆಗಿಲ್ಲ, ನಾನು 5 ಮಿನಿಟ್ಸಲ್ಲಿ ಅಲ್ಲಿ ಹೋಗಿ ರೀಚಾಗಿ ಕೊಟ್ಟು ಬಂದೆ. ಪಾಪ ನನ್ನ ಮಗಳು ಕೂಗ್ತಾ ಇದ್ಲು, ಅಂದರೆ ನಾನು ಹೋಗಬೇಕಾದ್ರೆ ಅವಳು ಹೊರಗಡೆ ಬರ್ತಾ ಇದ್ದಾಳೆ, ಸ್ಕೂಲಿಂದ ಹೊರಗಡೆ ಬರ್ತಾ ಇದ್ದಾಳೆ. ನಾನಂದರೆ ಯಾಕೆ ಕೂಗ್ತಾ ಇದ್ದೀಯಾ ಅಂತ, ಅದಕ್ಕೆ ನಾವು ಹೋಗುವ ಅಂತ ಕೂಗಿದ್ಲು. ಸೊ ನನಗೆ ಇವಾಗ ತುಂಬ ಬೇಜಾರಾಗ್ತಾ ಇದೆ, ನಾನು ಬೆಳಿಗ್ಗೆನೇ ಟಿಫಿನ್ ಕೊಟ್ಟು ಕಳಿಸ್ತಾ ಇದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ. ಅವರಿಗೊಂದು ಚಾರ್ಟ್ ಅಂತಂದರೆ ಒಂದು ಚಾರ್ಟ್ ಕಳಿಸಿದ್ದಾರೆ, ಅದರಲ್ಲಿ ಯಾವಾಗ ಫುಲ್ ಡೇ ಇದೆ ಇಲ್ಲ ಅಂತ ಇತ್ತು. ಬಟ್ ಇವತ್ತು 19 ಅದರಲ್ಲಿ ಇರಲಿಲ್ಲ, ಸೊ ಅದಕ್ಕೆ ನಾನು ಆಫ್ ಡೇ ಅಂತ ಹೇಳಿಬಿಟ್ಟು ಕಲಿಸಿದ್ದೆ ಅವಳನ್ನು. ಬಟ್ ಇವಾಗ ಹೋಗಿ ಕೊಟ್ಟು ಬಂದೆ, ಫೈನಲಿ ಹೋಗಿ ಬಂದೆ. ಓ ಮೈ ಗಾಡ್, ಎಷ್ಟೊಂದು ಬೆವರ್ತಾ ಇದೆ ನೋಡಿ. ಬಿಕಾಸ್ ಹೋಗಬೇಕಾದ್ರೆ ರಿಕ್ಷಾದಲ್ಲಿ ಹೋದರೆ, ಬರಬೇಕಾದ್ರೆ ನಡ್ಕೊಂಡು ಬಂದೆ. ಅಂದರೆ ನನಗೆ ಯಾವುದು ವೆಹಿಕಲ್ ಸಿಕ್ಕಿಲ್ಲ, ಮಧ್ಯಾಹ್ನ ಹೊತ್ತು ಅಲ್ವಾ, ಸೊ ಎಲ್ಲ ಊಟಕ್ಕೆ ಹೋಗಿರ್ತಾರೆ. ಹಾಗೆ ಹೋಗಿ ಕೊಟ್ಟು ಬಂದೆ. ಮೈ ಗಾಡ್, ನನಗೆ ಇವಾಗಲೂ ನನ್ನ ಮಗಳ ಕಣ್ಣು ಕಾಣ್ತಾ ಇದೆ, ಅಂದರೆ ಕೂಗಿ ಇಲ್ಲಿ ತನಕ ಬಂದಿದೆ ಕಣ್ಣಲ್ಲಿ ನೀರು. ಆಮೇಲೆ ಅಲ್ಲಿ ಅಟೆಂಡರ್ ಒಬ್ಬರಿದ್ದರು, ಅವ್ರು ಅಂದರು ಏನು ನಿಮ್ಗೆ ಗೊತ್ತಿರಲಿಲ್ವಾ ಅಂತ. ಅದಕ್ಕೆ ನಾನಂದೆ ಇಲ್ಲ ಗೊತ್ತಿರಲಿಲ್ಲ ಅಂತ. ಹಾಗೆ ಅವ್ರು ಅಂದರು ಇಲ್ಲ ಫುಲ್ ಡೇ ಇದೆ ಅಂತ. ಹಾಗೆ ಅವಳಿಗೆ ಕೊಟ್ಟು ಇಲ್ಲಿ ಬಂದೆ. ಈಗ ಟೀಚರ್ ಕಾಲ್ ಮಾಡಿದ್ದು ಎಷ್ಟು 1 ಗಂಟೆ ಹೊತ್ತಿಗೆ ಕಾಲ್ ಮಾಡಿದ್ರು. ನಾನಂದರೆ ನಿನ್ನೆ ಅವರಿಗೆ ಮೆಸೇಜ್ ಮಾಡಿದ್ದೆ ನಾಳೆ ಫುಲ್ ಡೇಯಾ ಆಫ್ ಡೇ ಅಂತ, ಬಟ್ ಅವರು ಮೆಸೇಜ್ ರಿಪ್ಲೈ ಮಾಡಿರಲಿಲ್ಲ. ಬಟ್ ಇವಾಗ ಕಾಲ್ ಮಾಡಿಬಿಟ್ಟು ಹೇಳಿದರು, ಫೈನಲಿ ಹೋಗಿ ಕೊಟ್ಟು ಬಂದೆ ಅಲ್ಲ, ಅಷ್ಟು ಸಾಕು. ಬಟ್ ನೋಡುವ ಸಂಜೆ ಹೊತ್ತು ಹೇಗಿರ್ತಾಳೆ ನನ್ನ ಮಗಳು ಅಂತ. ಇವಾಗ ನಾನು ಊಟ ಮಾಡಬೇಕಷ್ಟೇ, ಊಟ ಮಾಡಿಲ್ಲ, ನೋಡೋಣ. ಊಟ ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಹಾಗೆ ಇದೆ, ಏನೂ ಮುಟ್ಟಕ್ಕೆ ಹೋಗಿಲ್ಲ. ಹಾಗೆ ಇದೆ ಮಧ್ಯೆ ಅನ್ನೋದು ಮಗಳು ಬರ್ತಾಳಲ್ಲ, ಅವಳ ಜೊತೆ ಊಟ ಮಾಡುವ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ನೋಡಿ.
ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಹ್ಯಾಪಿ ಸಂಡೇ. ಇವತ್ತು ಸಂಡೇ, ಹಾಗೆ ಇವತ್ತು ಎದ್ದಿದ್ದು ತುಂಬ ಲೇಟ್, ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದು ತುಂಬ ಲೇಟ್. ಹಾಗೆ ಇನ್ನು ಇವಾಗ ನನಗೆ ಲಂಚಿಗೆ ಪ್ರಿಪೇರೇಷನ್ ಮಾಡಬೇಕಷ್ಟೇ. 12:00 ಆಗ್ತಾ ಇದೆ, 12:05 ಏನೋ ಸಮಥಿಂಗ್ ಆಗ್ತಾ ಇದೆ. ಯಾವಾಗ ಕೂಡ ಕೆಲಸ ಆಗಲಿಲ್ಲ, ಎಲ್ಲ ಹಾಗೇ ಇದೆ. ಅದನ್ನು ಪೂರ್ತಿ ಮಾಡಬೇಕು, ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಕೈ ನೋಡಿ ಏನಾಗಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಊದ್ಕೊಂಡಿದೆ. ಈ ರೀತಿ ತುಂಬ ತುರಿಸ್ತಾ ಇತ್ತು ನನಗೆ ರಾತ್ರಿಡಿ. ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಹಾಕಿದ್ದೆ. ಅದನ್ನೋ ಏನಾಗಿದೆ ಅಂತ, ಸ್ವಲ್ಪ ಈ ರೀತಿ ಆಗಿದೆ. ತುಂಬ ತುರಿಸ್ತಾ ಇತ್ತು, ಈ ಕೈ ಕೂಡ ತುಂಬ ತುರಿಸ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಇಲ್ಲಿ ನಾನು ಅರಿಶಿನ ಹಾಕಿದೆ. ನೋಡಬೇಕು ಅದಕ್ಕೆ ಏನಾದರೂ ಇವಾಗ ಮಾಡಬೇಕು. ತುರಿಸೋದಂತಂದರೆ ತುರಿಸ್ತಾನೆ ಇರಬೇಕು ಅಂತ ಅನಿಸುತ್ತೆ. ಕೈಯೆಲ್ಲ ನೋಡಿ, ಇದಕ್ಕೆ ಕೂಡ ಅರಿಶಿನ ಹಾಕಿದೆ. ನೋಡೋಣ, ನೀನು ಸ್ನಾನ ಮಾಡಿ. ಸ್ನಾನ ಮಾಡೋದ್ರಿಂದ ಮುಂಚೆ ಮೊದಲು ಎಲ್ಲ ಏನೇನು ಹೇಗೇಗಿದೆ ಅದನ್ನು ಮೊದಲು ಸೆಟ್ ಮಾಡಿಡ್ತೀನಿ, ಆಮೇಲೆ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ. ನೋಡೋಣ ಇವತ್ತಿನ ಸಂಡೇ ಹೇಗೋಗುತ್ತೆ ಅಂತ. ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಗುಡ್ ಈವ್ನಿಂಗ್ ಆಗುತ್ತೆ. ನಾನು ಬೆಳಿಗ್ಗೆಯಿಂದ ಹೊರಗಡೆ ಬಂದೇ ಇಲ್ಲ, ಸೊ ಇವಾಗ ಹೊರಗಡೆ ಬರಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಇವಾಗ ಬಂದೆ. ಮೋಡ ಹಾಕಿದೆ, ಮಳೆ ಬರುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಊಟ ಎಲ್ಲ ಈಗ ಮಾಡಿದಷ್ಟೇ. ಇವತ್ತು ಏನೂ ಮಾಡೋಕ್ಕೆ ಹೋಗಿಲ್ಲ ನಾನು, ಅಂದರೆ ಏನು ಅಂದರೆ ಏನೂ ಮಾಡಿಲ್ಲ. ಜಸ್ಟ್ ಏನು ಹೇಳ್ತೀರಾ, ಊಟ ಒಂದು ಮಾಡಿದ್ದನ್ನು ನಿಮ್ಗೆ ತೋರಿಸಿದೆ. ಆಮೇಲೆ ಬೇರೇನೂ ಮಾಡಿಲ್ಲ ಅಂತ ಅನಿಸುತ್ತೆ. ಅಂದರೆ ನನ್ನ ಮಗಳಿಗೆ ಒಂದು ಟೀಚರ್ ಒಂದು ಲಿಂಕ್ ಕಳಿಸಿದ್ರು, ಅದನ್ನು ಡೌನ್ಲೋಡ್ ಮಾಡಿ ಅಂತ. ಸೊ ಅದರಲ್ಲೇ ನನಗೆ ಟೈಮ್ ಹೋದದೇ ಗೊತ್ತಾಗಿಲ್ಲ. ಸೊ ಅದರಲ್ಲಿ ಸ್ವಲ್ಪ ಅವಳೆ ಕಲಿಸಿದೆ, ಟ್ರೇಸ್ ಮಾಡೋದು ಹೇಗೆ ಅಂತ ಎಲ್ಲ ಇತ್ತು ಅದು. ಹಾಗೆ ಅದರಲ್ಲೇ ಟೈಮ್ ಹೋಯಿತು. ಇವತ್ತಿನ ವ್ಲಾಗ್, ಇವತ್ತಿನ ವೀಡಿಯೋ ಏನಾಗಿದೆ ಅಂತ ನನಗೇ ಗೊತ್ತಿಲ್ಲ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಸ್ವಲ್ಪ ಇಷ್ಟ ಆದರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದಕ್ಕೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು ಆ ರೀತಿ ಕಾಣ್ತಾ ಇದೆ. ಹಾಗೆ ಇವತ್ತು ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ರೆಡ್ ಕಲರ್ ಲೆಗಿಂಗ್ಸ್ ಆ್ಯಂಡ್ ವೈಟ್. ಬಿಕಾಸ್ ಇದು ನಾನು ಏನಕ್ಕೆ ಮನೇಲಿ ಹಾಕಿದೆ ಅಂತಂದರೆ, ಇಲ್ಲಿ ಒಂದು ಕಡೆ ರೆಡ್ ಕಲರ್ ಇದಾಗಿದೆ, ಅಂದರೆ ರೆಡ್ ಕಲರ್ ಆಗಿದೆ ಇದರಲ್ಲಿ. ಅದಕ್ಕೆ ನನಗನ್ಸ್ತು ಮನೇಲೇ ಹಾಕು ಅಂತ. ಹಾಗೆ ಹಿಂದ್ಗಡೆ ಕೂಡ ರೆಡ್ ಕಲರ್ ಆಗಿತ್ತು. ಅದಕ್ಕೆ ಲೆಗಿಂಗ್ಸ್ ವಿತ್ ವೈಟ್, ಸೊ ನಾನು ಅದಕ್ಕೆ ಬೇಡ ಅಂತ ಅನಿಸ್ತು, ಮನೆಯಲ್ಲೇ ಹಾಕು ಅಂತ. ಹಾಗೆ ಬಿಳಿ ಕಡಲೆದು, ಬಟ್ ಅದೊಂದು ತಿಳಿ ಸಾರು ಆಗೋಗಿದೆ, ಆ ರೀತಿ ಆಗೋಗಿದೆ. ಅಂದರೆ ಕುಕ್ಕರಲ್ಲಿ ನನ್ನ ಹಸ್ಬೆಂಡ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದು ಕಾಣುತ್ತೆ, ಹಾಗೆ ಜಾಸ್ತಿ ಆಯಿತು. ನಾನು ಸ್ನಾನ ಮಾಡಿ ಬರಬೇಕಾದ್ರೆ ಆಗೋಗಿದೆ ಎಲ್ಲನೂ. ಬಟ್ ಏನು ಮಾಡೋದು, ತಿನ್ನಬೇಕು ಅಂತ ಹೇಳಿಬಿಟ್ಟು ತಿಂದ್ವಿ. ಇನ್ನು ಸಂಜೆ ಬುಜ್ಜಿ ಮಾಡಬೇಕು ಅಂತ ಇದ್ದೀನಿ, ಅಂದರೆ ಡಿನ್ನರಿಗೆ. ನೋಡೋಣ ಹೇಗಾಗುತ್ತೆ ಅಂತ. ಕ್ಲೋಸ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾ.